ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದು ಅವರಿಗೆ ಮಾರ್ಗದರ್ಶನ ಹಾಗೂ ಆರ್ಥಿಕವಾಗಿ ಶಕ್ತಿಯನ್ನು ನೀಡಿದಾಗ ಖಂಡಿತವಾಗಿಯೂ ಯಶಸ್ವಿ ವಿದ್ಯಾರ್ಥಿಗಳಾಗುತ್ತಾರೆ ಎಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ತಿಳಿಸಿದರು. ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸಂಗೋನಹಳ್ಳಿ ಹಾಗೂ ಕಳ್ಳಿಪಾಳ್ಯ ಸರ್ಕಾರಿ ಶಾಲೆಗಳಲ್ಲಿ ನೋಟ್ಬುಕ್ಗಳನ್ನು ಹಾಗೂ ಶಿಕ್ಷಣಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಮಾತನಾಡಿದ ಅವರು, ನಾವು ದುಡಿದಿರುವಂತಹ ಒಂದಷ್ಟು ಹಣವನ್ನು ಸಮಾಜ ಸೇವೆಗೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸಹಕಾರವನ್ನು ಮಾಡಿದಾಗ ಖಂಡಿತವಾಗಿಯೂ ಗ್ರಾಮಾಂತರದ ವಿದ್ಯಾರ್ಥಿಗಳು ಅಭಿವೃದ್ಧಿಯತ್ತ ಸಾಗುತ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ಸಹ ನನ್ನ ಹುಟ್ಟುಹಬ್ಬದ ದಿನದಲ್ಲಿ ಹಲವು ಶಾಲಾ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಅವಶ್ಯಕತೆ ಇರುವಂತಹ ಶಿಕ್ಷಣ ಸಾಮಗ್ರಿಗಳನ್ನು ನೀಡುತ್ತಾ ಬಂದಿದ್ದೇನೆ. ಇದರಿಂದ ನನಗೆ ಅತ್ಯಂತ ಹೆಚ್ಚಿನ ಸಂತೋಷವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಅಭಿಮಾನಿಗಳು ಇಷ್ಟೆಲ್ಲ ಆಚರಣೆಯನ್ನು ಮಾಡುತ್ತಿರುವುದು ಅತ್ಯಂತ ಹೆಚ್ಚು ಸಂತೋಷ ತಂದಿದ್ದು ನಾನು ಅವರೆಲ್ಲರಿಗೂ ಕೂಡ ಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು. ಜೀವನದಲ್ಲಿ ಒಂದು ಸಂಪಾದನೆ ಮಾಡಿದಂಥ ಹಣದಲ್ಲಿ ಸ್ವಲ್ಪ ಬಡವರು ಮಕ್ಕಳುಗಳಿಗೆ ಏನಾದರೂ ಒಂದು ಕೈಲಾಗಿ ಸಹಾಯ ಮಾಡಿದರೆ ಬಡವ್ರ ಮಕ್ಕಳಿಗೊಂದು ಪ್ರೇರಣೆ ಆಗುತ್ತೆ. ಇವತ್ತಿನ ದೇಶದಲ್ಲಿ ಇಂಥ ಗೌರ್ಮೆಂಟ್ ಶಾಲೆಯಲ್ಲಿ ಬೆಳೆಯುವಂಥ ಮಕ್ಕಳುಗಳೇ ದೇಶದ ಅಭಿವೃದ್ಧಿಗೆ ಒಳ್ಳೆಯ ಆಡಳಿತ ಕೊಡೋದಕ್ಕೆ ಕೆಳಮಟ್ಟದಲ್ಲಿ ಕಷ್ಟ ಸುಖ ಗೊತ್ತಿರೋವಂಥ ಮಕ್ಕಳಿಗೆ ಮುಂದೆ ಬರ್ತವೆ. ಅಂಥ ಮಕ್ಕಳಿಗೆ ನಾವು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಮ್ಮ ಕೈಲಾಗಿದ್ದ ಬಡವರ ಮಕ್ಕಳಿಗೆ ಒಂದು ಸಹಾಯ ಮಾಡೋದು ಅನ್ನೋ ಮನೋಭಾವದಲ್ಲಿ ನಮ್ಮ ಕೈಲಾಗಿದ್ದ ಸ್ವಲ್ಪ ಅಲ್ಪ ಸ್ವಲ್ಪ ಪ್ರತಿ ವರ್ಷ ಪ್ರತಿ ಒತ್ತಡೆಗೆ ನಾವು ಮಕ್ಕಳಿಗೆ ಬುಕ್ಸು ಮತ್ತು ಪೆನ್ಸಿಲು ರಬ್ಬರು ಪೆನ್ನು ಇದರೆಲ್ಲ ಕೊಟ್ಕೊಂಡು ಅವಕ್ಕೆ ಒಂದು ಸ್ವಲ್ಪ ಏನೋ ಸಹಾಯ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮುಖಂಡರಾದ ರಾಮಣ್ಣ, ದಯಾನಂದ್, ಕುಮಾರ್, ವೀರಭದ್ರೇಗೌಡ, ಸೋಮಣ್ಣ, ಲೋಕಣ್ಣ ಅಭಿಮಾನಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಯನ್ನು ಅವರ ಅಭಿಮಾನಿಗಳು ಮಾಡಿದರು.